ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗಾರ್ಥ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದೀವಿ ಅಂದ್ರೆ, ಹೈಕೋರ್ಟ್ ಇಂದ ಒಂದು ಆದೇಶ ಬಂದಿದೆ, ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಈ ಆದೇಶನು ಕೂಡ ಏನಪ್ಪಾ ಅಂದ್ರೆ ಹುದ್ದೆಗಳಿಗೆ ಅಥವಾ ನೇಮಕಾತಿಗೆ ಸಂಬಂಧಪಟ್ಟವಾಗಿರೋದ್ರಿಂದ ನಾವು ಇವತ್ತಿನ ಒಂದು ಉದ್ಯೋಗಾರ್ಥದಲ್ಲಿ ಅದನ್ನ ಡಿಸ್ಕಷನ್ ಮಾಡ್ತಿದೀವಿ. ಸೊ ನೋಡ್ರಿ, ಹೆಡ್ಲೈನ್ ಏನಿದೆ ಅಂದ್ರೆ, ಜೆಇಗಳಿಗೆ ಎಡಬಲಿ ಹುದ್ದೆ ಬಡ್ತಿ ಅಸಂವಿಧಾನಿಕ. ಅಂದ್ರೆ ಯಾರು ಜೂನಿಯರ್ ಇಂಜಿನಿಯರ್ ಇರ್ತಾರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪದವಿಯನ್ನ ಕೊಟ್ಟಿದ್ದು ಅಥವಾ ಅದು ಹುದ್ದೆಯನ್ನ ಬಡ್ತಿ ಕೊಟ್ಟಿದ್ದು ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ. ಅಂದ್ರೆ ನೀವು ಪ್ರಮೋಷನಲ್ ಮೂಲಕ ಅವ್ರನ್ನೇನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡ್ತಾರಲ್ಲ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಥವಾ ಅಸಂವಿಧಾನಿಕವಾಗಿದೆ ಅಂತ ಹೇಳಿದ್ದಾರೆ. ಕಿರಿಯ ಸಿವಿಲ್ ಇಂಜಿನಿಯರ್ಗಳಿಗೆ ಜೆಇಗೆ ಬಡ್ತಿ ನೀಡುವ ಮೂಲಕ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಗಳಲ್ಲಿ ಶೇಕಡಾ 25% ಹುದ್ದೆಗಳನ್ನು ಭರ್ತಿ ಮಾಡುವ ಸಂಬಂಧಪಟ್ಟ ರಾಜ್ಯ ಸರ್ಕಾರದ 2011 ಹೊರಡಿಸಿದ್ದ ಅಧಿಸೂಚನೆಯನ್ನು ಅಸಂವಿಧಾನಿಕ ಎಂದು ಘೋಷಿಸಿರುವ ಹೈಕೋರ್ಟ್ ಅಧಿಸೂಚನೆ ರದ್ದುಪಡಿಸಿ ಆದೇಶಿಸಿದೆ. ಅಂದ್ರೆ ನೋಡ್ರಿ, ಇಲ್ಲೇನ್ ಮಾಡಿದ್ರಪ್ಪ ಅಂದ್ರೆ 2011 ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಶೇಕಡಾ 25% ಹುದ್ದೆಗಳನ್ನ ಏನಿದೆಯಲ್ಲ ನಾವು ಬಡ್ತಿ ಮಾಡುವ ಮೂಲಕ ಮಾಡೋಣ ಅಂತ ಹೇಳಿದ್ರು. ಅಂದ್ರೆ ಯಾರು ಜೂನಿಯರ್ ಇಂಜಿನಿಯರ್ ಇರ್ತಾರಲ್ಲ, ಅವ್ರಿಗೆ ನಾವು ಬಡ್ತಿಯನ್ನ ಕೊಡೋದ್ರ ಮೂಲಕ ಏನಪ್ಪಾ ಅಂದ್ರೆ ಎಡಬಲಿ ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಗಳನ್ನ ನಾವೇನಪ್ಪಾ ಅಂದ್ರೆ ಭರ್ತಿ ಮಾಡೋಣ ಅಂತೇಳಿ 2011 ಏನ್ ಮಾಡಿದ್ರು ಅಂದ್ರೆ ಆದೇಶವನ್ನ ಹೊರಡಿಸಿದ್ರು. ಈ ಆದೇಶವನ್ನ ಏನ್ ಮಾಡಿದೆ ಅಂದ್ರೆ ಈಗ ರಾಜ್ಯದ ಹೈಕೋರ್ಟ್ ಏನ್ ಮಾಡಿದೆಪ್ಪ ಅಂದ್ರೆ ಅಸಂವಿಧಾನಿಕ ಅಂತ ಹೇಳಿದೆ. ರಾಜ್ಯ ಸರ್ಕಾರ 2011 ಏಪ್ರಿಲ್ 11 ಹೊರಡಿಸಿದ್ದ ಅಧಿಸೂಚನೆಯನ್ನು ರದ್ದು ಕೋರಿ ಮಡಿಕೇರಿ ನಗರಸಭೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಂಆರ್ ರಂಗರಾಜು ಸೇರಿ ರಾಜ್ಯದ ವಿವಿಧ ನಗರ ಪಾಲಿಕೆಗಳಲ್ಲಿ 7 ಮಂದಿ ಸಲ್ಲಿಸಿದ ಅರ್ಜಿಯನ್ನು ಮಾನ್ಯ ಮಾಡಿರುವ ನ್ಯಾಯಮೂರ್ತಿ ಇಎಸ್ ಇಂದರೀಶ್ ಅವರಿದ್ದ ಪೀಠ ಈ ಆದೇಶವನ್ನ ಮಾಡಿದೆ. ಹಾಗಾದ್ರೆ ಆದೇಶದಲ್ಲಿ ಏನಿದೆ ಅಂತ ನಾವು ನೋಡಿದ್ರೆ, ನೋಡ್ರಿ, ಅಧಿಸೂಚನೆಯ ಪ್ರಕಾರ ಜೆಇ ಹುದ್ದೆಯು ಎಇ ಹುದ್ದೆಯ ಫೀಡರ್ ಕೇಡರ್ಗೆ ಬರಲ್ಲ. ಅಂದ್ರೆ ಈಗ ಏನ್ ಜೆಇ ಹುದ್ದೆ ಇದೆಯಲ್ಲ ಅದೇನಪ್ಪಾ ಅಂದ್ರೆ ಎಡಬಲಿ ಹುದ್ದೆಗಳ ಒಂದು ಕೆಳಶ್ರೇಣಿಗೆ ಬರಲ್ಲ. ಜೊತೆಗೆ ಶೈಕ್ಷಣಿಕ ಅರ್ಹತೆ ಪರ್ಯಾಯವಾಗಿ ಸೇವಾ ಅನುಭವಕ್ಕಷ್ಟೇ ಪರಿಗಣಿಸಲು ಸಾಧ್ಯವಿಲ್ಲ. ಅಂದ್ರೆ ಈಗ ನೋಡ್ರಿ, ಕೆಲವೊಂದ್ ಕಡೆ ಏನಾಗುತ್ತಂದ್ರೆ ಈ ಒಂದು ಶೈಕ್ಷಣಿಕ ವಿದ್ಯಾರ್ಹತೆ ಇಲ್ಲದೆ ಇದ್ರು ಕೂಡ ಏನಪ್ಪಾ ಅಂದ್ರೆ ಅವ್ರ ಕೆಲಸದ ಅನುಭವವನ್ನು ನೋಡಿ ಅವ್ರಿಗೇನ್ ಭರ್ತಿಯನ್ನ ಕೊಡ್ತಾರಲ್ಲ ಅದನ್ನ ಇಲ್ಲಿ ಪರಿಗಣಿಸಲು ಸಾಧ್ಯವಿಲ್ಲ. ಒಂದು ವೇಳೆ 2011 ನಿಯಮಗಳನ್ನು ಜಾರಿಗೆ ತಂದು ಜೆಇಗಳಿಗೆ ಬಡ್ತಿ ನೀಡಿ ಎಡಬಲಿ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಬಡ್ತಿಗೆ ಮುಂಚೂಣಿಯಲ್ಲಿರುವ ಶೇಕಡಾ 25% ಎಇ ಹುದ್ದೆಗಳು ಕಾನೂನಿನ ಮೂಲಕ ಕಸಿದುಕೊಂಡಂತಾಗುತ್ತೆ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇನ್ ಕೇಸ್ ನೋಡ್ರಿ, ಈಗೇನಾದ್ರೂ ಇಷ್ಟೆಲ್ಲ ಇಲ್ಲದೆ ಇದ್ರು ಕೂಡ ನೀವೇನಪ್ಪಾ ಅಂದ್ರೆ ಜೆಇ ಹುದ್ದೆಗಳಿಗೆ ಬಡ್ತಿಯನ್ನ ಕೊಟ್ರೆ ಅಲ್ಲಿ ಎಡಬಲಿ ಹುದ್ದೆಗಳು ಏನಿದೆ ಅಂದ್ರೆ ಜೆಇ ಇದ್ದವರಿಗೆ ಬಡ್ತಿ ಕೊಟ್ಟು ನೀವು ಎಡಬಲಿ ಮಾಡಿದ್ರೆ ಈಗಿರುವಂತಹ ಹುದ್ದೆಗಳಲ್ಲಿ ಏನಪ್ಪಾ ಅಂದ್ರೆ 25% ಹುದ್ದೆಗಳನ್ನ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಯಿಂದ ಅಥವಾ ಕಾನೂನಿನ ಮೂಲಕ ಏನ್ ನೇಮಕಾತಿ ಆಗಬೇಕಲ್ಲ ಅವುಗಳನ್ನ ಕಸಿದುಕೊಂಡಂತಾಗುತ್ತೆ ಅಂತೇಳಿ ಹೈಕೋರ್ಟ್ ಅವರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಿರಿಯ ಸಿವಿಲ್ ಇಂಜಿನಿಯರ್ಗಳಿಗೆ ಬಡ್ತಿ ನೀಡಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಗಳ ಭರ್ತಿ ಮಾಡಲು ಅವಕಾಶವಾಗುವಂತೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿನಿಯಮಗಳ ಶೆಡ್ಯೂಲ್ C-3ಕ್ಕೆ ಮಾರ್ಪಾಡು ಮಾಡಿ ಸರ್ಕಾರ ಹೊರಡಿಸಿದ್ದ ಅಧಿಸೂಚನೆ ಅಸಂವಿಧಾನಿಕವಾಗಿದ್ದು ಸಂವಿಧಾನದ ಪರಿಚ್ಛೇದ 14 ಸಮಾನತೆ ಪರಿಚ್ಛೇದ 16ರ ಸಮಾನ ಅವಕಾಶ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಹೈಕೋರ್ಟ್ ಇಲ್ಲಿ ಘೋಷಿಸಿದೆ. ಅಂದ್ರೆ ನೋಡ್ರಿ, ಈ ತರ ಬಡ್ತಿ ಕೊಡ್ಬೇಕಂತಾನೆ ಏನ್ ಮಾಡಿದ್ರಪ್ಪ ಅಂದ್ರೆ ಕರ್ನಾಟಕ ಸರ್ಕಾರ ಆಗಿನ ಒಂದು ನಿಯಮಾವಳಿಯಲ್ಲಿ ಏನ್ ಮಾಡಿತ್ತಪ್ಪ ಅಂದ್ರೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಾಮಾನ್ಯ ನೇಮಕಾತಿ ಅಧಿನಿಯಮಗಳ ಶೆಡ್ಯೂಲ್ 3ಕ್ಕೆ ಏನಪ್ಪ ಅಂದ್ರೆ ತಿದ್ದುಪಡಿಯನ್ನ ಮಾಡಿ ಆದೇಶವನ್ನ ಹೊರಡಿಸಿದ್ರು. ಇದೇನಾಗುತ್ತೆ ಅಂದ್ರೆ 2 ಆರ್ಟಿಕಲ್ ಅನ್ನ ಉಲ್ಲಂಘನೆ ಮಾಡುತ್ತೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ಸೊ ನೋಡ್ರಿ, ಮೊದಲನೇ ಆರ್ಟಿಕಲ್ ಆರ್ಟಿಕಲ್ 14 ಇಕ್ವಾಲಿಟಿ ಏನಿದಿಲ್ಲ ಅದನ್ನು ಉಲ್ಲಂಘನೆ ಮಾಡುತ್ತೆ. ಇದಾದ್ಮೇಲೆ ನೋಡ್ರಿ ಆರ್ಟಿಕಲ್ 16 ಅಂದ್ರೆ ಈಕ್ವಲ್ ಅಪಾರ್ಚುನಿಟಿ ಏನಿದೆ, ಈಕ್ವಲ್ ಅಪಾರ್ಚುನಿಟಿ ಇಂದ ಜಾಬ್ಸ್ ಏನಿದಿಲ್ಲ ಗವರ್ಮೆಂಟ್ ಜಾಬ್ಸ್ ಅದನ್ನು ಕೂಡ ಉಲ್ಲಂಘನೆ ಮಾಡುತ್ತೆ. ಹಾಗಾಗಿ ಇದು ಅಸಂವಿಧಾನಿಕವಾಗಿದೆ ಅಂತ ಅವರು ಹೇಳಿದ್ದಾರೆ. ಇದೇ ವೇಳೆ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆಗೆ ಫೀಡರ್ ಕೆಳಶ್ರೇಣಿಯ ಅಧಿಕಾರಿಗಳು ಅಂದರೆ ಸಹಾಯಕ ಇಂಜಿನಿಯರ್ ಮಾತ್ರ ಬಡ್ತಿ ನೀಡಿ ಹುದ್ದೆ ಭರ್ತಿ ಮಾಡಬೇಕು. ಅಂದ್ರೆ ನೋಡ್ರಿ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಏನಪ್ಪಾ ಅಂದ್ರೆ ಯಾರು ಈ ಫೀಡರ್ ಕೇಡರ್ ಅಲ್ಲಿ ಬರ್ತಾರೆ ಅಥವಾ ಕೆಳಶ್ರೇಣಿ ಅಧಿಕಾರಿಗಳು ಬರ್ತಾರೆ ಅಂದ್ರೆ ಸಹಾಯಕ ಇಂಜಿನಿಯರ್ ಬರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಬರ್ತಾರಲ್ಲ ಅವರುಗಳನ್ನ ನೀವು ಮಾತ್ರ ಬಡ್ತಿ ಮಾಡಬೇಕು, ಬದಲಾಗಿ ಜೂನಿಯರ್ ಇಂಜಿನಿಯರ್ನ ನೀವು ಬಡ್ತಿ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಪ್ರಕ್ರಿಯೆಯು ನ್ಯಾಯಾಲಯದ ಆದೇಶ ಪ್ರತಿ ದೊರೆತ 8 ವಾರ ಒಳಗಡೆ ಪೂರ್ಣಗೊಳ್ಳಬೇಕಂತೇಳಿ ಸರ್ಕಾರಕ್ಕೂ ಕೂಡ ಹೇಳಿದ್ದಾರೆ. ಸೊ ನೋಡ್ರಿ, ಅರ್ಜಿದಾರರ ಆಕ್ಷೇಪ ಏನಿತ್ತಪ್ಪ ಅಂದ್ರೆ ಎಇಗಳಿಗೆ ಎಡಬಲಿ ಹುದ್ದೆಗೆ ಬಡ್ತಿ ನೀಡಬೇಕಾಗುತ್ತೆ, ಇದಕ್ಕಿಂತ ಕಡಿಮೆ ಶ್ರೇಣಿಯ ಜೆಇಗಳಿಗೆ ಬಡ್ತಿ ನೀಡಿ ನೇರವಾಗಿ ಎಡಬಲಿ ಬಡ್ತಿ ಮಾಡುವುದು ಅಸಂವಿಧಾನಿಕ ಕ್ರಮವಾಗಿದೆ. ಅಂದ್ರೆ ನೋಡ್ರಿ, ಫಸ್ಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಏನಿರ್ತಾರಲ್ಲ ಅವರಿಗೆ
ಎಡಬ್ಲ್ಯೂ ಹುದ್ದೆಗಳಿಗೆ ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಭರ್ತಿಯನ್ನ ಕೊಡಬೇಕು. ಆದ್ರೆ ಇದಕ್ಕಿಂತ ಕಡಿಮೆ ಶ್ರೇಣಿ, ಎಐಕ್ಕಿಂತ ಕಡಿಮೆ ಶ್ರೇಣಿ ಆದಂತ ಜೂನಿಯರ್ ಇಂಜಿನಿಯರ್ ಏನಿದ್ದಾರೆ ಅವ್ರಿಗೆ ಭರ್ತಿ ನೀಡಿ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ನ ಮಾಡ್ತಿದ್ರು. ಇದು ಏನಾಗಿದೆ ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದೆ. ಯಾಕಂದ್ರೆ ನೋಡ್ರಿ, ಒಂದು ಹೈರಾರ್ಕಿ ಒಳಗೆ ನೋಡಿದಾಗ ಫಸ್ಟ್ ಎಡಬ್ಲ್ಯೂ ಬರುತ್ತೆ, ಅದಾದ್ಮೇಲೆ ಎಐ ಬರುತ್ತೆ, ಅದಾದ್ಮೇಲೆ ಜೆಇ ಬರುತ್ತೆ. ಸೊ ಎಐ ಇದ್ದವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಭರ್ತಿಯನ್ನ ಕೊಟ್ಟು ಎಡಬ್ಲ್ಯೂ ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದವ್ರನ್ನ ಭರ್ತಿ ಕೊಟ್ಟು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾಡ್ಬೇಕು. ಆದ್ರೆ ಸರ್ಕಾರದ ಆದೇಶದ ಪ್ರಕಾರ ಏನಪ್ಪ ಅಂದ್ರೆ ಈ ಎಐ ಇದ್ದವ್ರನ್ನ ಬಿಟ್ಟು ಜೆಇ ಕೇಡರ್ ಅಲ್ಲಿ ಏನಿರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಭರ್ತಿಯನ್ನ ಕೊಟ್ಟು ಎಡಬ್ಲ್ಯೂ ಅನ್ನ ಮಾಡ್ತಿದ್ರು. ಇದು ಅನ್ಕಾನ್ಸ್ಟಿಟ್ಯೂಷನ್ ಆಗಿದೆ ಅಂತ ಹೇಳಿದ್ರು. ಜೊತೆಗೆ ನೋಡ್ರಿ, ಸರ್ಕಾರದ ಅಧಿಸೂಚನೆಯನ್ನ ರದ್ದುಪಡಿಸಬೇಕಂತೇಳು ಅರ್ಜಿದಾರರ ಪರ ಹಿರಿಯ ವಕೀಲರಾದಂತ ಎಂಎಸ್ ಭಾಗವತ್ ಮತ್ತೆ ಕೆ ಎನ್ ಗಣೀಂದ್ರ ಹಾಗೂ ವಕೀಲರಾದ ಎಂಪಿ ಶ್ರೀಕಾಂತ್, ಅನೀಶ್ ಆಚಾರ್ಯ ಮತ್ತು ಕೆ ಸತೀಶ್ ವಾದ ಮಂಡಿಸಿದ್ದರು. ಅರ್ಜಿದಾರರ ಈ ವಾದವನ್ನು ಹೈಕೋರ್ಟ್ ಮಾನ್ಯ ಮಾಡಿದೆ. ಅಂದ್ರೆ ಈ ತರನಾಗಿ ನೀವೇನು ಆದೇಶವನ್ನು ಹೊರಡಿಸಿದ್ರಲ್ಲ, ಇದು ಅದ ಸಂವಿಧಾನಿಕವಾಗಿದೆ, ಹಾಗಾಗಿ ನೀವು ಆದಷ್ಟು ಬೇಗ ಹಿಂತೆಗೆದುಕೊಳ್ಳ್ರಿ. ಏನಾದ್ರೂ ನೀವು ಬಡ್ತಿಯನ್ನ ಕೊಡೋದಿದ್ರೆ ಫೀಡರ್ ಕೇಡರ್ ಅಂದ್ರೆ ಕೆಳಗಿನ ಶ್ರೇಣಿ ಏನಿರುತ್ತೆ, ಎಡಬ್ಲ್ಯೂಗೆ ನೀವು ಬಡ್ತಿ ಕೊಡೋದಿದ್ರೆ ಎಐದವ್ರಿಗೆ ಬಡ್ತಿ ಕೊಟ್ಟು ಎಡಬ್ಲ್ಯೂ ಮಾಡ್ರಿ, ಬದಲಾಗಿ ಜೆಇಗಳಿಗೆ ಮಾಡ್ಬೇಡ್ರಿ ಅಂತ ಹೇಳಿ ಹೈಕೋರ್ಟ್ ಇಲ್ಲಿ ಹೇಳಿದೆ. ಸೊ ನೋಡ್ರಿ, ಇದೇ ತರನಾದ ಉಪಯುಕ್ತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಉದ್ಯೋಗ ವಾರ್ತೆ. ಥ್ಯಾಂಕ್ ಯು.